ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ದೊಡ್ಡಬಾಣಗೆರೆಯ ಎಸ್ಸಿ ಕಾಲೋನಿಗೆ ಭೇಟಿ ಕೊಟ್ಟ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್ ಹಾಗೂ ತಂಡ ಮನೆ ಮನೆಗೂ ಭೇಟಿ ನೀಡಿ ಅರ್ಹ ಫಲಾನುಭವಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದರು. ದಿನಾಂಕ 2/12/2019 ಶ್ರೀ ಟಿವಿ ತಂಡ ದೊಡ್ಡಬಾಣಗೆರೆ ಎಸ್ಸಿ ಕಾಲೋನಿಗೆ ಭೇಟಿ ಕೊಟ್ಟು ಅಲ್ಲಿನ 80ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ಕಳೆದ 10 ವರ್ಷಗಳಿಂದ ಪಡುತ್ತಿರುವ ಕಷ್ಟವನ್ನು ದಿನಾಂಕ 3/12/2019 ಪ್ರಸಾರ ಮಾಡಿತ್ತು. ದೊಡ್ಡಬಾಣಗೆರೆಯ ಬಹಳಷ್ಟು ದಲಿತ ಕುಟುಂಬಗಳು ಶೌಚಾಲಯವಿಲ್ಲದೆ ಮಲವನ್ನು ಹೊತ್ತು ಹೊರಗಡೆ ಬಿಸಾಕುತ್ತಿದ್ದರೂ ಸಹ ಬಯಲುಮುಕ್ತ ಶೌಚಾಲಯವೆಂದು ತಾಲೂಕು ಪಂಚಾಯಿತಿ ಘೋಷಿಸಿದ್ದು ಚರ್ಚೆಗೆ ಗ್ರಾಸವಾಗಿತ್ತು. ಕೊಚ್ಚೆಯ ರಾಶಿಯಲ್ಲೇ ಬದುಕುತ್ತಿರುವ ದೊಡ್ಡಬಾಣಗೆರೆ ಎಸ್ಸಿ ಕಾಲೋನಿ ದಲಿತರು ಶೌಚಾಲಯವಿಲ್ಲದೆ ಬಚ್ಚಲಿಲ್ಲದೆ 15 ವರ್ಷಗಳಿಂದ ಜೀವನ ಸಾಗಿಸುತ್ತಿದ್ದಾರೆ. ಮಲವನ್ನು ಕೂಡಿಟ್ಟು ತಲೆ ಮೇಲೆ ಹೊತ್ತು ಊರಿನ ಹೊರಗೆ ಸಾಗಿಸುತ್ತಿದ್ದಾರೆ. ದಲಿತ ಮುಖಂಡರೇ, ಇವರ ಆರ್ತನಾದ ನಿಮಗೆ ಕೇಳಿಸುತ್ತಿಲ್ಲವೇ? ದೇಶವೇ ತಲೆ ತಗ್ಗಿಸುವಂತ ವಿಚಾರದಲ್ಲಿ ಜಾಣ ಕುರುಡು ಹಾಗೂ ಕಿವುಡುತನ ತೋರಿಸುತ್ತಿರುವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು, ಶಿರಾ ತಹಶೀಲ್ದಾರ್ ಈ ಕೂಡಲೇ ದಲಿತರಿಗೆ ನ್ಯಾಯ ದೊರಕಿಸಲು ಮುಂದಾಗಲಿ. 140 ಸೈಟ್ಗಳು ಇದ್ದರೂ ಹಕ್ಕುಪತ್ರ ನೀಡಲು ಅಡ್ಡಿಯಾಗುತ್ತಿದೆ ರಾಜಕೀಯ. ಹೊಲಸು ರಾಜಕೀಯ ಬಿಟ್ಟು ಪಕ್ಷಾತೀತವಾಗಿ ಎಲ್ಲರೂ ಒಂದಾದರೆ ಮಾತ್ರ ಇವರ ಬದುಕು ಹಸನು. ಶ್ರೀ ಟಿವಿ ವರದಿಯ ನಂತರ ತಹಶೀಲ್ದಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ದಲಿತ ಸಂಘರ್ಷ ಸಮಿತಿ ದಿನಾಂಕ 12/12/2019 ತಾಲೂಕು ಪಂಚಾಯಿತಿ ಮುಂದೆ ನ್ಯಾಯ ದೊರಕಿಸಲು ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದರು. ದಿನಾಂಕ 13/12/2019 ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್ ಹಾಗೂ ತಂಡ ದೊಡ್ಡಬಾಣಗೆರೆಯ ಎಸ್ಸಿ ಕಾಲೋನಿಯ ಮನೆ ಮನೆಗೂ ಭೇಟಿ ನೀಡಿ ಪರಿಶೀಲಿಸಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಚಂದ್ರಣ್ಣ, ಪಿಡಿಒ ಸೌಮ್ಯಶ್ರೀ, ದಲಿತ ಸಂಘರ್ಷ ಸಮಿತಿಯ ಟೈ ರಂಗನಾಥ್, ಲಕ್ಷ್ಮೀಕಾಂತ್, ಶಿವಾಜಿನಗರದ ತಿಪ್ಪೇಸ್ವಾಮಿ, ಕಾರೇಹಳ್ಳಿ ರಂಗನಾಥ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀ ಟಿವಿ ವರದಿಗೆ ಸ್ಪಂದಿಸಿ ದಲಿತರ ಬದುಕನ್ನು ಹಸನು ಮಾಡಲು ಹೊರಟಿರುವ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ದಲಿತ ಮುಖಂಡರುಗಳಿಗೆ ಅಭಿನಂದನೆಗಳು. ದೊಡ್ಡಬಾಣಗೆರೆಯ ಬಂದವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಜಿಲ್ಲಾ ಪಂಚಾಯತಿ ಮುಖ್ಯಮಂತ್ರಿ ರಂಗನಾಥ್ ಅವರೇ, ವಿಕಾಸಣ್ಣ ಅವರೇ, ಲಕ್ಷ್ಮೀಕಾಂತ್ ಅವರೇ, ಇನ್ನೊಬ್ಬ ಲಕ್ಷ್ಮೀಕಾಂತ್ ಅವರೇ ಹಾಗೂ ಈ ನರಸಪ್ಪ, ರಂಗಪ್ಪ ಹಾಗೂ ಈ ಗ್ರಾಮದ ಎಲ್ಲ ಪ್ರಮುಖರು. ಇದು ಈಗಾಗಲೇ 3-4 ಸರಿ ಈ ಸ್ಥಳಕ್ಕೆ ಬಂದು ನಿಮ್ಗಳ ಮನೆಗಳಿಗೆಲ್ಲ ನಿಮ್ಮ ಮನೆ ಮಗನ ಥರ ನಾನು ಹೋರಾಡಿದ್ದೀನಿ. ನಿಮ್ಮ ಜೊತೆ ಸ್ಪಂದಿಸ್ಬೇಕು ಅನ್ನೋದು ಒಂದೇ ಉದ್ದೇಶ, ಬೇರೆ ಏನಿಲ್ಲ. ನಿಮ್ಮ ಜೊತೆ ಸ್ಪಂದಿಸ್ಬೇಕು, ನಿಮ್ಮ ಕಷ್ಟ ನಾವು ಬರೀವಿ ಅಂತ. ನಿಜವಾಗ್ಲೂ ಮೂಲಭೂತ ಸೌಲಭ್ಯಗಳು ಅತ್ಯಗತ್ಯವಾಗಿದೆ. ಇದಕ್ಕೆ ಇಲ್ಲಿ ಕುಟುಂಬಗಳ ಸಂಖ್ಯೆ ಜಾಸ್ತಿ ಆದಾಗ ಅದೇ ಮನೇನ ಇನ್ನೊಂದು ಮಧ್ಯದಲ್ಲಿ ಒಂದು ಗೋಡೆ ಹಾಕೊಂಡು ಅಲ್ಲೇ ಒಂದು ಸಣ್ಣ ಸಣ್ಣ ಸಾಲಗಳು ಶುರು ಮಾಡಬೇಕು ಅಂತ ಈ ರೀತಿಯಾಗಿದೆ. ಈಗ ಅದಕ್ಕೋಸ್ಕರನೇ ಸರ್ಕಾರ ಮನೆಗೊಂದು ಸುಮಾರು ವರ್ಷಗಳ ಹಿಂದೆ ಈ ದೊಡ್ಡಬಾಣಗೆರೆ ಗ್ರಾಮಸ್ಥರಿಗಾಗಿಯೇ ನಿವೇಶನ ಹಂಚಬೇಕು ಅಂತ ಆರೈಕೆ ಮಾತಾಡ್ಕೊಂಡ್ರೆ ಜಮೀನು ಜಿಲ್ಲಾಧಿಕಾರಿಗಳಿಂದ ಹಸ್ತಾಂತರ ಆಗಿದೆ. ಅದನ್ನು ಲೇಔಟ್ ಫಾರ್ಮೇಶನ್ ಮಾಡಿದೆ. ಸೈಟ್ಗಳನ್ನ ವಿಂಗಡಿಸ್ಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಸಹ ಆಗಿ ಸ್ಕೆಚ್ ಸಹ ಆಗಿ ಅದು ಅರ್ಹ ಫಲಾನುಭವಿಗಳಿಗೆ ಸೇರಬೇಕು. ಅದರಲ್ಲಿ ಜಾತಿ ಭೇದ ಇರಬೇಕು, ಎಲ್ಲ ಅರ್ಹರು ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಮೂಲ ಆಸೆ. ಅದರಂತೆ ನೀವು ಸಹ ನೀವು ಕೇಳ್ತಿರೋದಿನ್ನೇನೂ ಇಲ್ಲ, ನಮ್ಮಲ್ಲಿ ಅರ್ಹತೆಯವರಿಗೆ ಕೊಡಿ. ನಮ್ಮಲ್ಲಿ 2-3 ಮನೆ ಒಂದು ಕಡೆ ಇದೆ, ಸಾಲ ಇದ್ದೀವಿ, ರೇಷನ್ ಕಾರ್ಡ್ 3 ಐತೆ, ಇದ್ರಲ್ಲಿ ಒಬ್ಬರಲ್ಲಿ ಇರ್ತೀವಿ, ಇನ್ನಿಗಳಲ್ಲೂ ಇರ್ತೀವಿ. ಬೇಡ, ಈ ಸಣ್ಣ ಮನೆ 5-8 ಇದೆ, ಇದು ನೀವೇ ಏನ್ಕಾರ ಬಳಸ್ಕೊಳ್ಳಿ. ಒಂದು ಇಬ್ಬರು ಹೇಳಿದ್ರೆ ನೀವೇ ಇಲ್ಲಿ ಇಲ್ಲೂ ಇದ್ರಿ ಸರ್, ನಿಮ್ಮ ಮನೆ ತಕ್ಕ ಬಂದಾಗ ಹೇಳಿದ್ರೆ ಈ ಜಾಗ ನೀವೇ ಒಂದು ಸಮುದಾಯ ಶೌಚಾಲಯ ಹಾಕೋ ಗ್ರಾಮಕ್ಕೂ ಏನ್ಕಾರ ನೀವು ಇಟ್ಕೊಂಬಿಡಿ, ನಮ್ಗೆ ಸೈಟ್ ಕೊಟ್ಬಿಡಿ, ನಾವಿಬ್ರು ಅಲ್ಲೋ ಇದ್ದೀವಿ ಅಂತ ಹೇಳಿದ್ರೆ ಅದನ್ನೆಲ್ಲ ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಿಮ್ ಜೊತೆ ನಾವು ಸ್ಪಂದಿಸ್ತೀವಿ, ನಿಮ್ ಜೊತೆ ಮುಗಿದೀವಿ. ಅದಕ್ಕೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ತಾಲೂಕು ಆಡಳಿತ ಸಂಪೂರ್ಣ ಸಹಕಾರ ಕೊಡ್ತೀವಿ. ನಿಮ್ಮ ಜೊತೆನಲ್ಲಿ ನಾವಿದ್ದೀವಿ, ಸ್ಪಂದಿಸ್ತೀವಿ. ನಿಜವಾದ ಅರ್ಹರಿಗೆ ಖಂಡಿತವಾಗ್ಲೂ ಸಿಕ್ಕುತ್ತೆ. ನೀವೇನು ಮುಖಂಡರು ಗೊಳವಾಡಿದ್ರಿ, ನಿಮ್ಮ ಮುಖ್ಯನೇ ಅದಾಗುತ್ತೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಈ ಗ್ರಾಮದ ಸದಸ್ಯರುಗಳು, ಈ ಗ್ರಾಮದ ಒಳಪಡ್ತಕ್ಕಂಥ ತಾಲೂಕು ಸದಸ್ಯರು, ಈ ಗ್ರಾಮ ಒಳಪಡ್ತಕ್ಕಂತಹ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಹಿರಿಯ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಜನಪ್ರತಿನಿಧಿಗಳ ಸಮ್ಮುಖದಲ್ಲೇ ಸಹ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ. ಅರ್ಹರಿಗೆ ಸಿಗ್ತೈತೆ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತಾ, ಇದಕ್ಕೆ ಶಾಂತ ರೀತಿಯಲ್ಲಿ ನೀವೆಲ್ಲ ಬೆಳಗ್ಗೆ ಸಹಕರಿಸಿದ್ರಿ. ಸಣ್ಣ ಪುಟ್ಟ ಮಾತ್ರ ಹೇಳ್ಬಿಡಿ, ನಮಗೆ ಒಂದ್ ಕಡೆ ಬಂದಾಗ ಒಂದ್ ಕಡೆ ಇದ್ದಾರೆ. ನೀವು ಸೌಹಾರ್ದಯುತವಾಗಿರ್ಬೇಕು, ಯಾವುದೇ ಕಾರಣಕ್ಕೂ ಯಾವುದೇ ಗೊಂದಲಾಗಬೇಡಿ.
ಒಂದು ಸೈಟ್ ಇವತ್ತು ಸಿಕ್ತು. ಈಗ ಉದಾಹರಣೆಗೆ ನನಗೆ ಸಿಕ್ತು, ಮೋಹನ್ ಕುಮಾರ್ ಸಿಕ್ಬಿಡ್ತು ಅಂತ ನೀವ್ಯಾರು ಸಿಗುತ್ತೆ, ನಿಮ್ಗೆ ಸಿಕ್ಕುತ್ತೆ. ಆ ಥರ ನ್ಯಾಯ ಅಂತೂ ಸಿಕ್ಕುತ್ತೆ ನಿಮ್ಗೆಲ್ಲರೂ, ಅರ್ಹರಿಗೆ ಖಂಡಿತವಾಗ್ಲೂ ಸಿಕ್ಕುತ್ತೆ. ಇದೆಲ್ಲರೂ ನಿಮ್ ಜೊತೆಲಿದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಸಹಕರಿಸಿದ್ದಕ್ಕಾಗಿ ಇನ್ನು ಮುಂದೆನೂ ಸಹ ಸಹಕಾರ, ನಮ್ಮ ದಾಖಲೆಗಳು ಕೊಡ್ಬೇಕಾಗುತ್ತೆ. ಕೆಲವು ದಾಖಲೆಗಳು ಕೊಟ್ಟಿದ್ದೀವಿ, ಆದ್ರೆ ಸುಮ್ಮನೆ ಯಾವುದೋ ಒಂದು ಪೇಪರ್ ಕೊಟ್ಟಿದ್ದೀವಿ. ನಮ್ಮ ನಾಲ್ಕು ಬೇಕು, ರೇಷನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ಡಿನ ಇರ್ತಕ್ಕಂಥದ್ದು. ಯಾವ್ದು ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ಕೊಟ್ಟರೆ ಸುಮ್ಮನೆ ಇಸ್ಕೊಂಡಿರ್ತೀವಿ. ಮನೆ ಬಾಕ್ಲಿಗೆ ಬಂದ್ರೆ ಕೊಟ್ಟಿದ್ದೀರಿ, ಅದನ್ನು ಕಂಪ್ಯೂಟರ್ ಫೀಡ್ ಮಾಡಕ್ ಹೋದಾಗ ತಗೊಳ್ಳಿ. ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಕೊಡಿ, ಅರ್ಹರಿಗೆಲ್ಲ ನ್ಯಾಯ ಸಿಗುತ್ತೆ. ನ್ಯಾಯನ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಎಂದು ಒದಗಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ, ದೊಡ್ಡಣಗೆರೆ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿ ಎಲ್ಲ ಮುಖಂಡರಿಗೂ, ಗ್ರಾಮ ಪಂಚಾಯತಿ ಹಾಗೂ ಎಲ್ಲ ಹಂತದ ಚುನಾಯಿತ ಪ್ರತಿನಿಧಿಗಳು ಒಂದ್ಸಿ ನಮ್ಮ. ನವದೆಹಲಿಯಲ್ಲಿ ನಡೆಯುತ್ತಿರುವ ಲೋಕಸಭಾ ಅಧಿವೇಶನದಲ್ಲಿ ವೈದ್ಯಕೀಯ ಕಾಲೇಜು ಹಾಗೂ ಸಂಶೋಧನಾ ಕೇಂದ್ರವನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಂಜೂರು ಮಾಡಲು ಒತ್ತಾಯಿಸಿದ ಲೋಕಸಭಾ ಸದಸ್ಯರಾದ ಎನ್ ನಾರಾಯಣ ಸ್ವಾಮಿ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಬರಪೀಡಿತವಾಗಿದ್ದು ಹಲವು ಕಡೆ ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಾಗಿ ಜನರು ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಬಹಳಷ್ಟು ಮಹಿಳೆಯರಲ್ಲಿ ಅಧಿಕ ರಕ್ತಸ್ರಾವ, ಗರ್ಭಕೋಶ ಕರುಳಿನ ಕ್ಯಾನ್ಸರ್, ಗರ್ಭಕೋಶದಲ್ಲಿ ಗೆಡ್ಡೆಯಿಂದ ಬಳಲುತ್ತಿದ್ದು ಈ ಭಾಗದ ಜನರ ಚಿಕಿತ್ಸೆಗಾಗಿ ವೈದ್ಯಕೀಯ ಕಾಲೇಜನ್ನು ಮಂಜೂರು ಮಾಡಲು ಲೋಕಸಭಾ ಸದಸ್ಯರಾದ ಎ ನಾರಾಯಣ ಸ್ವಾಮಿಯವರು ಲೋಕಸಭಾ ಅಧಿವೇಶನದಲ್ಲಿ ಪ್ರಧಾನಮಂತ್ರಿಯವರಿಗೆ ಮನವಿ ಮಾಡಿದರು. ದಿ ವುಮನ್ಸ್ ಆರ್ ಸಫರಿಂಗ್ ಫ್ರಮ್ ದಿ ಹಿಸ್ಟರೆಕ್ಟಮಿ ಡ್ಯೂ ಟು ದಿ ಎಕ್ಸಸ್ ಬ್ಲೀಡಿಂಗ್ಸ್, ಇನ್ಫೆಕ್ಷನ್ ಇನ್ ಯೂಟ್ರಸ್, ಟ್ಯೂಮರ್ ಇನ್ ಯೂಟ್ರಸ್. ವುಮನ್ಸ್ ಆರ್ ಫೋರ್ಸ್ಡ್ ಟು ರಿಮೂವ್ ದಿ ಯೂಟ್ರಸ್. ದಿಸ್ ಟೈಪ್ ಆಫ್ ಕೇಸಸ್ ವಿಲ್ ಬಿ ಮೋರ್ ದೆನ್ 3,000 ಪರ್ ಆನಿಮ್. ಅಟ್ ದಿ ಸೇಮ್ ಟೈಮ್ ವಿ ಫೈಂಡ್ ಸರ್ವಿಕ್ಸ್ ಮೌತ್ ರೀಟರ್ಸ್ ಸರ್ವಿಕಲ್ ಕ್ಯಾನ್ಸರ್ ಇನ್ ಮೋರ್ ವುಮನ್ಸ್. ದಿಸ್ ಗೌರ್ಮೆಂಟ್ ಅನೌನ್ಸ್ಡ್ ಮೆನಿ ಮೆಡಿಕಲ್ ಕಾಲೇಜಸ್ ಇನ್ ಸೋ ಮೆನಿ ಡಿಸ್ಟ್ರಿಕ್ಸ್, ಬಟ್ ಮೈ ಕಾನ್ಸ್ಟಿಟ್ಯೂನ್ಸಿ ವಾಸ್ ಲೆಫ್ಟ್ ಔಟ್ ಬೈ. ಸೋ ಮೈ ಹಂಬಲ್ ರಿಕ್ವೆಸ್ಟ್ ಅವರ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಹೆಲ್ತ್ ಮಿನಿಸ್ಟರ್ ಟು ಅನೌನ್ಸ್ ದಿ ಮೆಡಿಕಲ್ ಕಾಲೇಜ್ ಇನ್ ದಿ ಕಮಿಂಗ್ ಬಜೆಟ್, ಆ್ಯಸ್ ವೆಲ್ ಆ್ಯಸ್ ಕ್ಲಿನಿಕಲ್ ರಿಸರ್ಚ್. ಮೆಡಿಕಲ್ ಇಂಟರ್ವೆನ್ಷನ್ಸ್ ಆರ್ ರಿಕ್ವೈರ್ಡ್ ಟು ರೆಗ್ಯುಲೇಟ್ ಟು ಅಡ್ರೆಸ್ ದಿಸ್ ಇಶ್ಯೂಸ್. ಪ್ಲೀಸ್ ಐ ವಿಲ್ ರಿಕ್ವೆಸ್ಟ್ ಮೈ ಆನರಬಲ್ ಪ್ರೈಮ್ ಮಿನಿಸ್ಟರ್. ದೇಶಾದ್ಯಂತ ಸಹಕಾರಿ ಸಂಸ್ಥೆಗಳು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಪ್ರಧಾನಮಂತ್ರಿ ಹಾಗೂ ಹಣಕಾಸು ಸಚಿವರಿಗೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದ ಸಹಕಾರಿ ಸಂಘಗಳ ಸದಸ್ಯರುಗಳು. ಕೇಂದ್ರ ಸರ್ಕಾರವನ್ನು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ದಯಮಾಡಿ ಈ ಮನವಿ ಪತ್ರವನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಹಾಗೂ ಗೌರವಾನ್ವಿತ ಕೇಂದ್ರ ಹಣಕಾಸು ಸಚಿವರಿಗೆ ರವಾನಿಸಬೇಕೆಂದು ವಂದನೆಗಳೊಂದಿಗೆ ನಮ್ಮ ವಿಶ್ವಾಸ ಶಾಸಕರಯ ಅಧ್ಯಕ್ಷರು ಶ್ರೀ ಮಾವೇಶಿ ಮಾಡಿದ ವಂದನೆಗಳ ಪತ್ರಿಕ ಸಹಕಾರ ಸಂಘ ನಿಯಮಿತ. ಇದೇ ಮಾದರಿಯಲ್ಲಿ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷರುಗಳು ತಯಾರು ಮಾಡಿದ್ದಾರೆ. ಅವರು ಕೂಡ ಓದಕ್ಕೆ ಕಾಲಾವಕಾಶ ಇದ್ದರೆ ಅವರು ಕೂಡ ಓದಿ ಮನವಿನ ಕೊಡಬೇಕು ಅಂತ ನಾನು ಕೇಳ್ತಾ. ಸಹಕಾರಿ ಕ್ಷೇತ್ರಕ್ಕೆ ಕೊಲಗಲಿ 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 ಉಳಿಯಲಿ 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 ಸಹಕಾರ ಉಳಿಯಲಿ. ಜೈ ಜವಾನ್ ಜೈ ಹಲೋ ಭಾರತ್ ಮಾತಾ ಕೀ. ಭಾರತ ದೇಶದ ಬೆನ್ನೆಲುಬು ಸಹಕಾರ ಸಂಘಗಳಿಗೆ, ಭಾರತ ದೇಶದ ಬೆನ್ನೆಲುಬು ಸಹಕಾರ ಸಂಘಗಳಿಗೆ ಜೈ ಜವಾನ್ ಜೈ ಜವಾನ್. ಮನ್ನರೇ, ಈ ಸಹಕಾರಿ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ, ಇಡೀ ದೇಶದಲ್ಲೇ ಇರುವಂತಹ ಸಹಕಾರಿ ಕ್ಷೇತ್ರ. ಈ ದೇಶದ ಕೃಷಿಕರ, ಮಧ್ಯಮ ವರ್ಗದವರ, ಬಡವರ ಕಲ್ಯಾಣಕ್ಕಾಗಿ ಹುಟ್ಟಿರುವಂತಹ ಕ್ಷೇತ್ರ. ಕಳೆದ ಸುಮಾರು 110 ವರ್ಷಗಳ ಇತಿಹಾಸ ಇರುವಂಥ ಕ್ಷೇತ್ರ. ಆದರೂ ಇವತ್ತು ಭಾಳ, ಈಗಾಗಲೇ ನಮ್ಮ ಸ್ನೇಹಿತರು ಅನೇಕರು ಮಾತನಾಡ್ತಾಂಥ ರೀತಿಯಲ್ಲಿ ನಾವು ಸಹಕಾರ ಸಂಘಗಳನ್ನು ಕಟ್ಟುವಂಥದ್ದು, ಕಟ್ಟಿದ ಮೇಲೆ ಅದನ್ನು ಬೆಳೆಸೋವಂಥದ್ದು, ಬೆಳೆಸಿದ ಮೇಲೆ ಅದನ್ನು ಲಾಭದಾಯಕವಾಗಿ ನೋಡ್ಕೊಳ್ಳೋವಂಥ ಈ ವ್ಯವಸ್ಥೆ ಏನಿದೆ, ಇದು ನಿಜಕ್ಕೂ ಕಷ್ಟಕರವಾದಂಥ ಕೆಲಸ. ಆದರೂ ಕೂಡ ನಮ್ಮ ಸಹಕಾರಿ ಕ್ಷೇತ್ರ ನಮ್ಮ ರಾಜ್ಯದಲ್ಲಿ ಸದೃಢವಾಗಿದೆ. ಅದಕ್ಕೋಸ್ಕರ ಇಲಾಖೆ ಇದೆ, ಅದಕ್ಕೋಸ್ಕರ ಸಹಕಾರ ಮಂತ್ರಿಗಳಿದ್ದಾರೆ. ಆದರೂ ಕೂಡ ಇವತ್ತೇನು ಸಹಕಾರಿ ಸಂಸ್ಥೆಗಳ ಮೇಲೆ TDS ಮತ್ತು GST, ಆದಾಯ ತೆರಿಗೆ, ಇನ್ನಿತರ ಸೇಲ್ ಟ್ಯಾಕ್ಸು, ಈ ಎಲ್ಲ ತೆರಿಗೆಗಳನ್ನು ಸಹಕಾರಿ ಸಂಸ್ಥೆಗಳ ಮೇಲೆ ಆಗ್ತಾ ಇರೋವಂಥದ್ದು ನಿಜಕ್ಕೂ ಖಂಡನೀಯ.
ಅದಕ್ಕಾಗಿ ನಾವು ಸಾಂಕೇತಿಕವಾಗಿ ಶಿರಾ ತಾಲೂಕಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬರ್ತಾ ಇವತ್ತೇನು ನಮ್ಮ ಸಹಕಾರಿ ಕ್ಷೇತ್ರ ಸುಮಾರು 52,000 ಹೆಚ್ಚು ಸಹಕಾರಿ ಸಂಸ್ಥೆಗಳನ್ನು ಹೊಂದಿರುವಂಥ ಕ್ಷೇತ್ರ. ನಾವು ವಿಶೇಷವಾಗಿ ಹೇಳಬೇಕು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವನ್ನು ಬಿಟ್ಟರೆ ತುಮಕೂರು ಜಿಲ್ಲೆ ಅತಿ ಹೆಚ್ಚು ಸಹಕಾರಿ ಸಂಘ ಸಂಸ್ಥೆಗಳನ್ನು ಹೊಂದಿರುವಂಥ ಕ್ಷೇತ್ರ, ಅತಿ ಹೆಚ್ಚು ಸಹಕಾರಿಗಳನ್ನು ಯುವ ಸಹಕಾರಿಗಳನ್ನು ಹೊಂದಿರುವಂಥ ಕ್ಷೇತ್ರ. ಆದರೂ ಕೂಡ ಇವತ್ತು ನಮ್ಮ ಸಿಬ್ಬಂದಿ ವರ್ಗದವರು ಇರ್ಬೋದು, ಆಡಳಿತ ಮಂಡಳಿ ಅವರಿರ್ಬೋದು, ಬಹಳ ಕಷ್ಟಕರವಾದಂಥ ಪರಿಸ್ಥಿತಿಯನ್ನು ಎದುರಿಸುವಂಥ ದಿನಗಳು ನಮ್ಮ ಮುಂದಿದೆ. ಹಾಗಾಗಿ ಇವತ್ತೇನು ನಮಗೆ ನಮ್ಮ ಮೇಲೆ ಸರ್ಕಾರಕ್ಕೆ ಪರ್ಯಾಯವಾದಂಥ ಯಾವುದಾದ್ರೂ ಕ್ಷೇತ್ರ ಇದ್ದರೆ ಅದು ಸಹಕಾರಿ ಕ್ಷೇತ್ರ ಅನ್ನೋ ಮಾತನ್ನು ನಾನು ಅತ್ಯಂತ ಸಂತೋಷದಿಂದ ಅತ್ಯಂತ ಪ್ರೀತಿಯಿಂದ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ಅವರಿಗೆ ನಾಚಿಕೆ ಆಗಬೇಕು. ಕೇಂದ್ರ ಸರ್ಕಾರದಲ್ಲಿ ಒಬ್ಬ ವಿತ್ತ ಸಚಿವ ಒಬ್ಬ ಸಹಕಾರಿ ಸಚಿವ ಇಲ್ಲ, ಸಹಕಾರಿ ಇಲಾಖೆ ಇಲ್ಲ, ಇಲಾಖೆಯ ಉಸ್ತುವಾರಿಯನ್ನು ನೋಡ್ಕೊಳ್ಳುವಂಥವ್ರು ಇಲ್ಲ. ಸಹಕಾರಿ ಇಲಾಖೆಯನ್ನು ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿದಾಗಿಂದಲೂ ಒಬ್ಬ ಸಹಕಾರಿ ಕ್ಷೇತ್ರದ ಇಲಾಖೆ ಮತ್ತು ಮಂತ್ರಿಯನ್ನು ಹೊಂದಿರುವಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಸಹಕಾರಿ ಕ್ಷೇತ್ರ, ಅದು ಕೇಂದ್ರ ಸರ್ಕಾರದ ದೌರ್ಬಲ್ಯ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತಾ ಇಂದಿನ ಮುಂದಿನ ದಿನಗಳಲ್ಲಾದರೂ ಈ ಸಹಕಾರಿ ಕ್ಷೇತ್ರ ಅದರ ಒಳವಕ್ಕವರೆ ಗೊತ್ತು, ಅದರ ಉದ್ದ ಆಳ ಅಗಲ ಎಷ್ಟು ಅಂತ. ಹಾಗಾಗಿ ಈ ಕ್ಷೇತ್ರದ ಮಹಿಮೆ ಅಷ್ಟಿಷ್ಟು ಅಲ್ಲ, ಆದರೂ ಈ ಸಹಕಾರಿ ಸಂಸ್ಥೆಗಳನ್ನು ಒಡೆಯುವಂಥ ಪ್ರಯತ್ನ ದೇಶದ ಪ್ರಧಾನಿಗಳು, ದೇಶ ಕೇಂದ್ರದ ವಿತ್ತ ಸಚಿವರು ಮಾಡ್ತಾ ಇದ್ದಾರೆ. ಇದನ್ನು ಮಾಡಿಕೊಡೋದು, ಅದಕ್ಕೆ ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇವತ್ತೇನು GST ಮತ್ತು TDS ಆದಾಯ ತೆರಿಗೆ ಏನಿದ್ದಾವೆ ಇವನ್ನೆಲ್ಲ ಸರಳೀಕರಣಗೊಳಿಸಬೇಕು, ಸಹಕಾರಿ ಕ್ಷೇತ್ರವನ್ನು ಉಳಿಸಬೇಕು. ಸಹಕಾರಿ ಮನುಷ್ಯನ ಹುಟ್ಟೆ ಸಹಕಾರದಿಂದ ಆಗಿರುವಂಥದ್ದು ನಾನು ಈಗಾಗಲೇ ಮಾತಾಡಿದ್ದೇನೆ. ಹಾಗಾಗಿ ಈ ಸಹಕಾರಿ ಸಂಸ್ಥೆಗಳು ಬೆಳೀಬೇಕು, ಸಹಕಾರಿಗಳು ಬೆಳೀಬೇಕು. ಹಾಗಾದಾಗ ಮಾತ್ರ ಈ ದೇಶದ ಕಲ್ಯಾಣ ಆಗುತ್ತೆ, ಈ ರಾಜ್ಯದ ಕಲ್ಯಾಣ ಆಗುತ್ತೆ, ಗ್ರಾಮಗಳ ಕಲ್ಯಾಣ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಟ್ಟು ಇವತ್ತು ಈ ಒಂದು ಪ್ರತಿಭಟನೆಗೆ ನಮ್ಮೊಟ್ಟಿಗೆ ನಮ್ಮ ತಾಲೂಕಿನ ಎಲ್ಲ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಉಪಾಧ್ಯಕ್ಷರು, ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರು ಕೂಡ ನಗರದ ಪ್ರಮುಖ ಬೀದಿಗಳಲ್ಲಿ ಕಾಲ್ನಡಿಗೆಯಲ್ಲಿ ಜಾಥಾ ಬಂದು ಈ ಒಂದು ಮೆರವಣಿಗೆಯನ್ನು ಯಶಸ್ವಿಯಾಗಿ, ಈ ಪ್ರತಿಭಟನೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ತಮ್ಮ ಮುಖಾಂತರ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಆತ್ಮೀಯ ಶಿರಾ ತಾಲೂಕಿನ ಸಹಕಾರ ಸಂಘದ ಬಂಧುಗಳೇ, ನಿಮ್ಮ ಒಂದು ನ್ಯಾಯಯುತವಾದ ಬೇಡಿಕೆಗಳು ಏನಿದೆ ಅದು ಈಡೇರಲಿ ಅಂತ ಆಶಿಸ್ತಾ ನಿಮ್ಮ ಸರ್ಕಾರದ ನಿಮ್ಮ ಒಂದು ಬೇಡಿಕೆಯನ್ನು ಸರ್ಕಾರದ ಮಟ್ಟಕ್ಕೆ ಕಳಿಸೋದೊಂದು ಒಂದು ಜವಾಬ್ದಾರಿ ಇರೋದ್ರಿಂದ ನಾವು ಕೂಡ ಮನವಿಯನ್ನು ಸ್ವೀಕರಿಸಿ ಸಂಬಂಧಪಟ್ಟವರಿಗೆ ರವಾನಿಸ್ತೀವಿ ಅಂತೇಳಿ ಒಂದು ನಾವು ಹೇಳ್ತೇವೆ. 17ನೇ ದಿನಕ್ಕೆ ಕಾಲಿಟ್ಟ ಹೇಮಾವತಿ ನೀರಿಗಾಗಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ, ಭಾನುವಾರದೊಳಗೆ ಸ್ಪಷ್ಟ ಸಂದೇಶ ಸಿಗದಿದ್ದರೆ ತಾಲೂಕು ಕಚೇರಿಗೆ ಬೇಗ ಜಡಿಯುವುದಾಗಿ ರೈತ ಮುಖಂಡರಾದ ಪರಮಶಿವಯ್ಯ ಎಚ್ಚರಿಸಿದರು. ಅದು ಸತ್ಯಾಗ್ರಹ ಅಂತ ಹೇಳಿದ್ರೆ ಸತ್ಯಕ್ಕೋಸ್ಕರ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಇಲ್ಲಿ ಸಹಕಾರ ಜನಪ್ರತಿನಿಧಿ ಸತ್ಯನಾರಾಯಣ ಅವರು ನಾಳೆ ನಾಳೆ ನಮ್ಮ ಬಂದು ಭೇಟಿ ಮಾಡಲಿ ಅಂದ್ರೆ ರೈತ ಸಂಘ ಮತ್ತು ಈ ನೀರಿನ ಹೋರಾಟ ಸಮಿತಿ ಅಧ್ಯಕ್ಷ ಕಾರ್ಯಕರ್ತರು ಒಟ್ಟಾರ 25 ಜನ ಅಲ್ಲಿ ಬಂದು ನಿಮ್ಮ ಮನೆ ಮುಂದ್ಗಡೆ ಕಾರ್ಯಕ್ರಮ ಮಾಡೋದು ಖಚಿತ. ಇದು ಸ್ವಚ್ಛವಾದ ವಿಷಯ, ಎಚ್ಚರಿಕೆ ಇದೆ, ಜವಾಬ್ದಾರಿ ಇದೆ. ಮುಂದಿನ ದಿನಗಳಲ್ಲಿ ನೀವು ಇನ್ನೂ ನಮ್ಮನ್ನ ಜೊತೆ ಸಹಕರಿಸ್ಕೊಂಡೋಗ್ಬೇಕು ಅಂತ ಆಲೋಚನೆ ನಿಮ್ಮ ತಲೆಯಲ್ಲಿದ್ದರೆ ನಮಗೆ ತಕ್ಷಣ ಭೇಟಿ ಆಗಬೇಕು ಅಂತ ಹೇಳ್ತಾ ಈ ಮೂಲಕ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಹೆಚ್ಚಿನ ಮಾತು ಆಡ್ಬೋದು, ಆಡುವಾಗ ಏನು ಪ್ರಯೋಜನ ಇಲ್ಲ. ನಿಮಗೆ ಜವಾಬ್ದಾರಿ ಐತೆ, ನಾವು ನಿಮ್ಮನ್ನು ವಿರೋಧ ಮಾಡಿ ನಿಮ್ಮನ್ನು ಗೆಲ್ಲಿಸ್ಕೊಂಡ್ವಿ. ಒಬ್ಬ ಹಿಂದಿನ ಮಂತ್ರಿ 3 ಸಾರಿ ಕಾಲೇ ತೋರಿಸ್ಕೊಂಡು ಅವ್ರು ಎಲೆಕ್ಷನ್ನಾಗೆ ವಿನ್ ಆದರು, ಅವ್ರನ್ನ ಭೇದಿಸ್ಬೇಕು. ನಿಮ್ಗೇನೋ ಭಾಳ ಆಸಕ್ತಿ ಇದೆ ನಮ್ಮನ್ನೆಲ್ಲ ಸಹಕರಿಸೋ ದೃಷ್ಟಿ ಇಟ್ಕೊಂಡು ನಾವು ಈ ಸಾರಿ ಎಲ್ಲ ವಿರೋಧ ಮಾಡಿ ನಿಮಗೆ ಗೌರವ ಕೊಟ್ಟು ತಾಲೂಕಾದ್ಯಂತ ಹೋರಾಟ ಮಾಡಿ ನಿನ್ನ ಗೆಲ್ಲಿಸಿದ್ದೀವಿ. ಆದರೆ ನೀವು ಗೆದ್ದಾದ್ಮೇಲೆ ಈ ತಾಲೂಕಿನ ಜವಾಬ್ದಾರಿ ಇಲ್ಲ ಅಂತ ಮಟ್ಟಿಗೆ ಕಾಲ ಕಳೆದ ಒಂದು ವಿಷಯ ನಮಗೆ ಗೊತ್ತು. ನೀವು ಸೆಷನ್ನಾಗೂ ಕೂಡ ಒಂದೇ ಒಂದು ಮಾತಾಡಿಲ್ಲ, ಅದನ್ನು ಡಿಟೇಲ್ಸ್ ಮಾಹಿತಿ ಕೂಡ ನಾವು ತರಿಸಿದ್ದೀವಿ. ಅದನ್ನು ಕೂಡ ವಿಡಿಯೋ ಮುಂದ್ಗಡೆಗೆ ತೋರಿಸೋ ಕೆಲಸವನ್ನು ಮಾಡಿ ನೀವೆಷ್ಟು ಬೇಜವಾಬ್ದಿದ್ದೀರಾ ಎಂಬ ಒಂದು ವಿಚಾರನೆ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮುಂದ್ಗಡೆ ಹೇಳ್ತೀವಿ. ಇದಾಗಬಾರ್ದು ಅಂದರೆ ನಾವು ನಾನೇ ಭೇಟಿ ಮಾಡಿ ನಮ್ಮ ಜೊತೆ ಚರ್ಚೆ ಬರಬೇಕು ಅಂತ ಈ ಮೂಲಕ ತಾಲೂಕು ರೈತ ಸಂಘದಿಂದ ಜಿಲ್ಲಾ ಅಧ್ಯಕ್ಷ ಪರಮೇಶ್ವರ ಒತ್ತಾಯ ಮಾಡ್ತಾ ಇದ್ದೀನಿ. ನಾನು
ಇಪ್ಪತ್ತಿಗೆ 17 ದಿನ ತುಂಬ್ತಾ ಇದೆ. 18ನೇ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಇದುವರೆಗೂ ನಮ್ಮ ಧರಣಿ ಸತ್ಯಾಗ್ರಹದ ಹತ್ರ ಜನಪ್ರತಿನಿಧಿಗಳೇ ಆಗಲಿ ಅಥವಾ ಯಾವುದೇ ಅಧಿಕಾರಿಗಳಾಗಲಿ ಈ ಜಿಲ್ಲಾಧಿಕಾರಿಗಳೇ ಆಗಲಿ ಬಂದು ನಮ್ಮನ್ನು ಇದುವರೆಗೂ ಬಂದು ಸಂಪರ್ಕ ಮಾಡಿಲ್ಲ. ಇವತ್ತಿನ ದಿನ ನಮ್ಮ ಪರಮಶಿವಯ್ಯ ಮತ್ತು ರೈತ ಸಂಘದವರು ಇವರು ಎಲ್ಲ ಸಂಘದವರು ಇವರ ಜೊತೆಯಲ್ಲಿ ಈಗ ಈ ಒಂದು ಹೋರಾಟದ ಸ್ವರೂಪನೇ ಬೇರೆ ರೀತಿಯಲ್ಲಿ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿ ನಮ್ಮ ಹತ್ರ ಚರ್ಚೆ ಆಗ್ತಾ ಇದೆ. ಇದೇನಾದರೂ ಹೆಚ್ಚು ಕಡಿಮೆ ಆದರೆ ದಯವಿಟ್ಟು ಇದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕಿನ ಆಡಳಿತಾಧಿಕಾರಿಗಳು ನೀವೇ ಕಾರಣ ಆಗ್ತೀರಾ. ಇದನ್ನು ದಯವಿಟ್ಟು ನಾವು ಎಚ್ಚರಿಕೆಯಿಂದ ಇದನ್ನು ತಮಗೆ ತಿಳಿಸ್ತಾ ಇದ್ದೀವಿ. ಜಿಲ್ಲಾ ಮಂತ್ರಿಗಳು ದಯವಿಟ್ಟು ನೀವು ಬಂದು ನಮ್ಮ ಸಮಸ್ಯೆಯನ್ನು ನೀವು ಆಲಿಸಿ ಅದಕ್ಕೆ ಏನು ಸಮಸ್ಯೆ ಇದೆ ಅದನ್ನು ನಿಮ್ಮ ಕೈಯಲ್ಲಿದೆ, ನೀವು ಅದನ್ನು ಪರಿಹಾರ ಮಾಡ್ಬೋದು. ದಯವಿಟ್ಟು ಬಂದು ನಮ್ಮನ್ನು ಇಲ್ಲಿ ಬಂದು ಪರಿಹಾರ ಮಾಡಬೇಕು, ಪರಿಹಾರ ಕೊಡಬೇಕು. ಇಲ್ಲ ಅಂತ ಅಂದರೆ ಇದು ಏನಾದರೂ ಬೇರೆ ರೀತಿ ತಿರುಗಿಕೊಂಡ್ರೆ ಇದಕ್ಕೆ ನಾವು ಜವಾಬ್ದಾರಲ್ಲ ಅನ್ನೋ ಒಂದು ಸಂದೇಶವನ್ನು ಜಿಲ್ಲಾ ಮಂತ್ರಿಗಳವರಿಗೆ ನಾವು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಬಂದು ಸಹಕರಿಸ್ಬೇಕು, ಸಹಕರಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು. ಇದು ವಿಕೋಪಕ್ಕೆ ಹೋಗೋದಕ್ಕೆ ಬಿಡಬಾರ್ದು. ನಿನ್ನೆ ತಾನೇ ಪರಮ ಪೂಜ್ಯ ನಂಜಾವೃತ ಮಹಾಸ್ವಾಮೀಜಿಯವರು ಬಂದು ಇದರ ವಿಚಾರವಾಗಿ ಎಲ್ಲ ತಿಳ್ಕೊಂಡೋಗಿದ್ದಾರೆ. ಅದು ಪಕ್ಷಾತೀತವಾದ ಹೋರಾಟ. ಮೊದಲು ನಮ್ಮ ಸಿರಾ ಜನತೆಗೆ, ಸಿರಾ ತಾಲೂಕಿನ ಜನತೆಗೆ ನಾವು ಈ ಮೂಲಕ ಕೇಳ್ಕೊಳ್ಳೋದೇ ಅಂದರೆ ಪ್ರತಿಯೊಬ್ಬರಿಗೂ ನೀರು ಬೇಕಾಗಿದೆ. ನೀವು ಯಾಕೆ ಜನ ಇತ್ತ ಎಚ್ಚೆತ್ತು ನೋಡ್ತಾ ಇಲ್ಲ? ನಾವು ಒಂದು 25-30 ಜನ ಬಂದು ಕುಗಾಣ್ತಾ ಇದ್ದೀವಿ, ನಿಮಗೆ ಕಾಣ್ತಲೇ ಇಲ್ವಾ? ನಾವು ನಿಮಗೋಸ್ಕರ ಹೋರಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ, ಸಿರಾ ನಾಗರಿಕ ಜನರಿಗೆ ಯಾರಿಗೆ ನೀರು ಬೇಡ? ರೈತರಿಗೆ ನೀರು ಬೇಡವಾ? ನಿಮ್ಗೆ ಇದೇನು ಗೊತ್ತಾಗ್ತಾ ಇಲ್ಲ ಅಲ್ವಾ? ನಾವೇನು ಕೆಲಸ ಇಲ್ಲದೆ ಬಂದು ಕುತ್ಕೊಳ್ತಾ ಇದ್ದೇವೆ ಇಲ್ಲಿ? ನೀವು ಯಾಕೆ ಸಾರ್ವಜನಿಕ ನಮಗೆ ಸ್ಪಂದಿಸ್ತಾ ಇಲ್ಲ? ನಾವು ಯಾವುದೇ ಒಂದು ಸ್ವಾರ್ಥಕ್ಕಾಗಿ ಬಂದು ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ. ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಅನುಕೂಲವಾಗಿ ಸಾರ್ವಜನಿಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ ಬನ್ನಿ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿ, ನೀರು ತರೋದಕ್ಕೆ ಸಪೋರ್ಟ್ ಮಾಡಿ. ಸಾರ್ವಜನಿಕ ಬೇಕಾಗಿರೋ ನೀರು, ಪ್ರತಿಯೊಬ್ಬರಿಗೂ ಬೇಕಾಗಿರೋ ನೀರು. ನೀವು ಯಾಕೆ ಜನ ಎಚ್ಚೆತ್ಕೊಳ್ತಾ ಇಲ್ಲ? ಸಿರಾ ನಗರದಲ್ಲಿ ಎಷ್ಟು ಜನ ಇದ್ದೀರಾ? ಸಿರಾ ತಾಲೂಕ್ನಾಗ ಎಷ್ಟು ಜನ ಇದ್ದೀರಾ? ಮೊದಲು ಜನಕ್ಕೆ ಏನು ಕೇಳಿಸ್ತಾ ಇಲ್ಲ ಇದು ನೀರು? ಇಷ್ಟೇ ಜನಕ್ಕೆ ಬೇಕಾಗಿರೋದು, ಸಿರಾದಲ್ಲಿ ಇಷ್ಟೇ ಜನ ನೀರೋದು. 25-30 ಜನ ನಾವು ಬಂದಿಲ್ಲಿ ಕುಕೊಂಡು 16-17 ದಿವಸದಿಂದ ಓಡಾಡ್ತಾ ಇದ್ದೀವಿ. ಇದು ನಿಮ್ಗೆ ಯಾರಿಗೂ ಕೇಳಿಸ್ತಾ ಇಲ್ವಾ? ಒಂದು ನಿಮಿಷ ಪುಟ್ಕಮ್ಮ ಸರ್, ಈಗ ನೀವು ಇದೇ ಧರಣಿ ಮುಂದುವರುತ್ತೆ, ಮುಂದೊಂದು ದಿನ ಉಪವಾಸ ಸತ್ಯಾಗ ಕೂತ್ಕೊಂತೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳಿ ಸರ್. ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಇವತ್ತು ಇವತ್ತು ನಮ್ಮ ರೈತ ಸಂಘದ ನಾಯಕರು ಒಂದು ತಂಡದವರು ಬಂದಿದ್ದಾರೆ, ಮತ್ತು ನಮ್ಮ ಬೇರೆ ಬೇರೆ ನಮ್ಮ ಸಂಘಟಕರು ಇದ್ದಾರೆ. ನಾವಿವತ್ತು ಒಂದು ಸಮಯ ಕೊಟ್ಟಿದ್ರು ನಮಗೆ, ಪಾರ್ಲಿಮೆಂಟ್ ಸದಸ್ಯರು ನಾರಾಯಣ ಸ್ವಾಮಿ ಅವರು ಒಂದು ಸಮಯ ಕೊಟ್ಟಿದ್ದರು. ನೀವು ಶುಕ್ರವಾರ ಅಥವಾ ಶನಿವಾರದ ದಿವಸ ನಿಮಗೊಂದು ಸಂದೇಶ ಬರುತ್ತೆ, ನಾವು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ನಿಮಗೊಂದು ಸಮಯ ನಿಗದಿ ಮಾಡ್ತೀವಿ, ನೀವು ಶಾಂತಿಯುತವಾಗಿ ಇರಿ ಅಂತ ಒಂದು ಮಾತನ್ನು ಕೂಡ ಅವ್ರು ಹೇಳಿದರು. ಜೊತೆಗೆ ಪಾರ್ಲಿಮೆಂಟು ಕೂಡ ಕ್ಲೋಸ್ ಆಗ್ತಾ ಇದೆ, ಇವತ್ತಿಗೆ ಕ್ಲೋಸ್ ಆಗ್ತಾಯಿದೆ, 13 ತಾರೀಕಿಗೆ ಕ್ಲೋಸ್ ಆಗ್ತಾ ಇದೆ. ನಾಳೆ ಅವ್ರು ನಮ್ಮ ಜೊತೆ ಬರ್ತಾರೆ, ನಾಳೆ ಅಥವಾ ನಾಡಿದ್ದು ನಮಗೆ ಒಂದು ಸಂದೇಶ ಕೊಡ್ತಾರೆ. ಸೋಮವಾರ, ಮಂಗಳವಾರ, ಬುಧವಾರದೊಳಗೆ ಒಂದು ಮುಖ್ಯಮಂತ್ರಿಗಳ ಹತ್ರ ಒಂದು ಅಪಾಯಿಂಟ್ಮೆಂಟ್ ಆಗ್ತಾಯಿದೆ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ, ಸ್ವರೂಪನ ಬದಲಾವಣೆ ಮಾಡ್ತೀವಿ, ಅದರಲ್ಲಿ ಅನುಮಾನ ಇಲ್ಲ. ಈಗಾಗಲೇ ನಮ್ಮ ರೈತ ಸಂಘದ ನಾಯಕರು ಹೇಳಿದ್ದಾರೆ, ನಾವು ಹೋರಾಟ ಸ್ವರೂಪವನ್ನು ಬದಲಾವಣೆ ಮಾಡಬೇಕು, ಹೋರಾಟವನ್ನು ತೀವ್ರ ಸ್ವರೂಪಗೊಳಿಸಬೇಕು. ಮತ್ತು ನಾವು ಈಗ ಸತಕ್ಷಣಕ್ಕೆ ಸೋಮವಾರ ದಿವಸ ನಾವು ಈ ಒಂದು ತಾಲೂಕು ಆಫೀಸ್ ಬಾಗಿಲನ್ನು ಹಾಕಿ ಬಂದ್ ಮಾಡಿ ಕೂತ್ಕೊಳ್ಬೇಕು ಅನ್ನೋ ಮಾತನ್ನು ಕೂಡ ನಮ್ಮ ಪರಮೋಚ್ಚ ನಾಯಕರು ಪರಮಶಿವನರು ಇವತ್ತು ಅದೊಂದು ಘೋಷಣೆಯನ್ನು ಕೂಡ ನಾವು ಮಾಡಿದ್ದಾರೆ. ಅದ್ರ ಬಗ್ಗೆನೂ ಈಗ ನಾವು ಚರ್ಚೆ ಮಾಡ್ತೇವೆ ನಿಮ್ಮ ಆದ ನಂತರದಲ್ಲಿ. ತಾಲೂಕು ಆಫೀಸ್ಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನು ನಾವು ಸೋಮವಾರ ಮಾಡಬೇಕು ಅಂತ ತಿಳ್ಕೊಂಡಿದ್ದೇವೆ. ನಾಳೆ ಏನು ಬರುತ್ತೆ ಸಂದೇಶ ಅಥವಾ ಭಾನುವಾರ ಏನು ಬರುತ್ತೆ ಸಂದೇಶ, ಅವೆರಡು ನೋಡಿಕೊಂಡು ಮುಂದೆ ನಾವು ಸರದಿ ಉಪವಾಸ ಸತ್ಯಾಗ್ರಹ ಮಾಡಬೇಕೆ ಅಥವಾ ಈ ಒಂದು ತಾಲೂಕು ಆಫೀಸ್ ಬಾಗಿಲಾಕ್ಬೇಕೆ ಅಥವಾ MLA ಮನೆ ಮುಂದೆ ಜನಪ್ರತಿನಿಧಿಗಳ ಮನೆ ಮುಂದೆ ನಾವು ಕೂತ್ಕೋಬೇಕೆ, DC ಆಫೀಸ್ ಮುಂದೆ ಕೂತ್ಕೊಳ್ಬೇಕೆ ಅಥವಾ DC ಆಫೀಸ್ ಬಂದ್ ಮಾಡಬೇಕೆ ಅನ್ನೋ ಬಗ್ಗೆ ಒಂದು ಚಿಂತನೆ ನಡೀತಾ ಇದೆ. ಇದಕ್ಕೆ ನಾವು ನಮಗೆ ಸಮಯ ಕೊಡಿ ಇವತ್ತು, ನಾವು ನಾಳೆ ನಿಮಗೆ ಭಾನುವಾರ ಸಾಯಂಕಾಲ ನಿಮಗೆ CTV ನಾವು ಒಂದು ಸಂದೇಶವನ್ನು ಕೊಡಲಿದ್ದೇವೆ. ಅನಂತರದಲ್ಲಿ ನಮ್ಮ ಹೋರಾಟದ ದಿಕ್ಕುಗಳು ಏನು ಅನ್ನೋದನ್ನು ನಾವು ತಿಳಿಸ್ತೇವೆ. ಎಲ್ಲರೂ ಸಹಕಾರ ಇದೆ, ಜನರಿಗೆ ಏನೋ ಒಂಥರ ಮುಜುಗರ, ಏನು ಒಂಥರ ನಿರಾಸಕ್ತಿನೂ ಇರ್ಬೋದು ಅಥವಾ ಮುಜುಗರನೂ ಇರ್ಬೋದು. ಕೆಲವರಿಗೆ ನಾವು ಮಾಡ ಸರಿ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಯಾಕೆ ಬರ್ತಾ ಇಲ್ಲ ಅವರೇ, ನೀವು ಎಷ್ಟು ಮಾಡಿದ್ರು ಇಷ್ಟೇ ಅಪ್ಪ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಅವ್ರು ಬಂದಿದ್ದಾರೆ.
ಅದು ಬಿಡಬೇಕು, ನಿರಾಸಕ್ತಿ ಬಿಡಬೇಕು. ನಾವೆಲ್ಲರೂ ಕೂಡ ಆಸಕ್ತಿಯಿಂದ ನಾವು ಹೋರಾಟವನ್ನು ಮಾಡಬೇಕು. ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕಾಗಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರೋಗ್ಯ ವಿಚಾರಿಸಿದ ಮಾಜಿ ಸಚಿವ ಟಿ ವಿ ಜಯಚಿತ್ರ. ಶಿರಾದ ಪಂಪ್ ಹೌಸ್ ಬಳಿ ಇದ್ದ ಹಾವನ್ನು ರಕ್ಷಿಸಿ ಗಾಯಗೊಂಡಿದ್ದ ಹಾವಿಗೆ ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮರೆದ ಸಿರಿಪ್ರಸಾದ್. ಬಹಳ ಡ್ಯಾಮೇಜ್ ಆಗೈತೆ ಅಲ್ವಾ? ಸರ್ ಇಲ್ಲ, ಆಕ್ಚುಲಿ ಏನು ಆಗಿಲ್ಲ ಅಂದಿದ್ರೆ ನಾನೇ ಪ್ರಾಬ್ಲಿ ಬಿಟ್ಬಿಡ್ತಾ ಇದ್ದೆ. ಅದು ಮೆಟಲ್ ಇದಾಯ್ತಲ್ಲ ಅಲ್ಲ, ಅದಕ್ಕೆಲ್ಲ ಅಷ್ಟು ಇದಾಗ ಇದ್ದಿದ್ದೆ ಇತ್ತೆ ಹೋಗಿಲ್ಲ. ಸರಿ ಪಾಲ ಸ್ಟೇಟ್ಮೆಂಟ್. ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ. ಇದು ಜನಪರ.